ಸುದ್ದಿ ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಮುಂದಿನ ವರ್ಷದಿಂದ ರದ್ದುಗೊಳಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ ಬೆನ್ನಲ್ಲೇ ಮಾಜಿ ಸಚಿವ ಸಿಟಿ ರವಿ ಸರ್ಕಾರ ಕೆಲವು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ರಾಜ್ಯ ಸರ್ಕಾರದ ನಡೆಯ ಬಗ್ಗೆ ಟೀಕೆ ಪ್ರಹಾರ ಮುಂದುವರಿಸಿರುವ ಅವರು ಯಾವ ಕಾರಣಕ್ಕಾಗಿ ಎನ್ಇಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ತಿರಸ್ಕರಿಸುತ್ತಿದ್ದೀರಾ ಎಂದು ಸ್ಪಷ್ಟಪಡಿಸಿ ಸಮಗ್ರ ಶಿಕ್ಷಣ ನೀತಿಯನ್ನು ನೀವು ವಿರೋಧಿಸುತ್ತೀರಾ ಎಂದು ಪ್ರಶ್ನಿಸಿದ್ದಾರೆ ಎನ್ಇಪಿ ರದ್ದತಿಯ ನಿರ್ಧಾರವನ್ನು ಗಮನಿಸಿದರೆ ಸರ್ಕಾರಕ್ಕೆ ಕಸ್ತೂರಿ ರಂಗನ್ ಅವರ ಬಗ್ಗೆ ವಿರೋಧವಿದೆಯೋ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿಯ ವಿರುದ್ಧವೋ ಎಂಬುದು ತಿಳಿಯುತ್ತಿಲ್ಲ ಎಂದು ಅವರು ಹೇಳಿದ್ದಾರೆ ಸರ್ಕಾರದ ಪ್ರಸ್ತುತ ನಡೆಯನ್ನು ಗಮನಿಸುತ್ತಿದ್ದರೆ ಗುಲಾಮಿ ಮನಸ್ಥಿತಿಯಿಂದ ಹೊರಬರಲು ಸ ಸಿದ್ಧವಿಲ್ಲದಂತೆ ಕಾಣುತ್ತಿದೆ ಮೆಕಾಲೆ ಮತ್ತು ಕಾರ್ಲ್ಮಾಕ್ಸ್ ಪ್ರಭಾವನೇ ಮುನ್ನಡೆ ಮುನ್ನಡೆಸಿಕೊಂಡು ಹೋಗುವಂತೆ ತೋರುತ್ತಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ನಿರ್ಧಾರದ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ ನಿಮ್ಮ ಈ ನಡೆ ರಾಷ್ಟ್ರದ ಹಿತಕ್ಕೆ ಘಾತಕವಾಗುವ ಸಾಧ್ಯತೆ ಇದೆ ಎಂದು ಟೀಕಿಸಿದ್ದಾರೆ ಎಸ್ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಬದಲಾಗಿ ರಾಜ್ಯ ಶಿಕ್ಷಣ ನೀತಿ ಎನ್ ಇ ಪಿ ಬದಲಾಗಿ ಸಿ ಪಿ ಇದರ ಬಗ್ಗೆ ಶಿಕ್ಷಣ ಸಚಿವರು ಕೂಡ ಮಾತನಾಡಿದರು ಬಟ್ ಸರ್ಕಾರ ಇದು ಮುಂದಿನ ವರ್ಷದಿಂದ ಎನ್ ಇ ಪಿ ಹೋಗುತ್ತೆ ಅಂತ ಹೇಳೋವರೆ ಪ್ರತಿಪಕ್ಷದವರು ವಿರೋಧ ವ್ಯಕ್ತಪಡಿಸ್ತಾರೆ ನೀವು ಪೋಷಕರು ಎನ್ ಇ ಪಿ ಬೇಕಾ ಎಸ್ ಸಿ ಪಿ ಬೇಕಾ ಏನು ಎತ್ತ ಯಾವುದು ಪೂರಕ ಯಾವುದು ಮಾರಕ ಯಾಕಂದ್ರೆ ಇನ್ನೂ ಟೈಮ್ ಇದೆ ಕಾಮೆಂಟ್ ಮೂಲಕ ತಿಳಿಸಿ ಸರ್ಕಾರದ ಮೇಲೆ ಒತ್ತಡ ಹೇಳೋ ಪ್ರಯತ್ನವನ್ನು ನೀವುಗಳು ಕೂಡ ಮಾಡಬಹುದು ನಾವು ಕೂಡ ಅದನ್ನ ಸರ್ಕಾರದ ಗಮನಕ್ಕೆ ನಿಮ್ಮ ಅಭಿಪ್ರಾಯವನ್ನು ತರ್ತೀವಿ